ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸಾಲ ಶೂಲ ಅಂತ ಹೇಳ್ತೀವಿ, ಇದು ಪ್ರತಿಯೊಂದು ಮನೆಯಲ್ಲೂ ನಡೀತಕ್ಕಂಥ ಒಂದು ಸಮಸ್ಯೆ. ನಮಗೆ ಬೇಡ ಬೇಡ ಅಂದ್ರೂ ಕೂಡ ಈ ಸಾಲ ಶೂಲವಾಗಿ ಪರಿಗಣಿಸೋದನ್ನ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಸಂದರ್ಭದಲ್ಲಿ, ಒಂದಲ್ಲ ಒಂದು ವಯಸ್ಸಿನಲ್ಲಿ, ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ನಾವು ಸಾಲ ಕೂಪಕ್ಕೆ ಸಿಕ್ಕಾಕೊಳ್ಳಲೇಬೇಕಾಗ್ತದೆ. ಒಬ್ಬ ಭಿಕ್ಷುಕನಿಂದ ಹಿಡಿದು ದೇಶದ ಪ್ರಧಾನಿಯವರು ಕೂಡ ಸಾಲ ಮಾಡದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ದೇವರುಗಳು ಕೂಡ ಸಾಲ ಮಾಡಿಬಿಟ್ಟಿದ್ದಾರಂತೆ, ಹೇಳ್ತಾರೆ ನಮಗೆ ಗೊತ್ತಿಲ್ಲಪ್ಪ ಯಾರ ಹತ್ರ ಸಾಲ ಮಾಡಿದ್ದಾರೆ ಅಂತೇಳಿ. ಆದರೆ ಸಾಲ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಂದಾಗ ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು ಅವರು ಅನುಭವಿಸ್ದಾಗ ಮಾತ್ರ ಗೊತ್ತಾಗ್ತಕ್ಕಂಥದ್ದು, ಎಲ್ಲರೂ ಗೊತ್ತಾಗೋದಿಲ್ಲ. ಇವತ್ತು ಭಾಳ ಜನ ಕರೆಗಳು ಮಾಡಿ ನಮಗೆ ಕರೋನಾ ಬಂದಮೇಲೆ 2 ವರ್ಷ ಹೊಡೆತ ಬಿದ್ದುಬಿಟ್ಟಿದೆ, ನಾವು ಏನು ಮಾಡೋ ಎದ್ದೊಳಕ್ಕಾಗ್ತಾ ಇಲ್ಲ, ನಾವು ಹಿಂದೆ ಇದ್ದಂಥ ಬಡ್ಡಿ ಸಾಲಗಳು ತೀರಿಸೋದಕ್ಕಾಗಲಿಲ್ಲ, ಅದು ಬಡ್ಡಿ ಚಕ್ರಬಡ್ಡಿಯಾಗಿ ಬೆಳೆದ್ಬಿಟ್ಟಿದೆ, ಈಗ ವ್ಯಾಪಾರ ಇಲ್ಲ, ವ್ಯವಹಾರ ಇಲ್ಲ, ಈಗ ಜನ ಚೇತರಿಸ್ಕೊಳ್ತಾ ಇದ್ದೀವಿ, ಆದರೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ. ಸಾಲ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಒಂದು ಸೂಸೈಡ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಆ ಟಾರ್ಚರ್ ತಿಳ್ಕೊಳ್ಳದೆ ಊರು ಬಿಟ್ಟು ಹೋಗೋಣ, ಇಲ್ಲ ಮೋಸ ಮಾಡಿಬಿಡೋಣ ಅವನಿಗೆ, ಈ ಥರ ಏನೇನೋ ಒಂದು ಮಾನಸ್ಥಿತಿಗಳು ನಾವು ನರಳ್ತಾ ಇದ್ದೀವಿ. ಕೆಲವು ಟೈಮಲ್ಲಿ ಅಯ್ಯೋ ಅನಿಸುತ್ತೆ, ಅವನು ಕಷ್ಟದಲ್ಲಿ ನಂಗೆ ದುಡ್ಡು ಕೊಟ್ಟಿದ್ದಾನೆ, ಅವನ ಸಾಲ ತೀರಿಸ್ಬೇಕು ನಾನು ಅಂತೇಳಿ. ಇನ್ನು ಕೆಲವರು ಇಲ್ಲ ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಎಲ್ಲಿಂದ ತಂದು ಕೊಡೋದು? ಯಾಕಂದರೆ ಎಷ್ಟೋ ಜನ ಮನೆಗಳಲ್ಲಿ ಒಬ್ಬರು ಕಿತ್ತು ಇನ್ನೊಬ್ಬರು ಕೊಟ್ಟಿರ್ತಾರೆ, ಒಬ್ಬನ ಹತ್ರ 1 ರೂಪಾಯಿ ತೊಗೊಂಬರೋದು, ಅಲ್ಲಿ ಇನ್ಯಾರಿಗೋ 2 ರೂಪಾಯಿಗೆ ಬಡ್ಡಿ ಕೊಟ್ಟಿರೋದು, ಅವನು ಎತ್ಕೊಂಡು ಓಡೋಗ್ಬಿಟ್ಟಿರ್ತಾನೆ ಪುಣ್ಯಾತ್ಮ, ಇವ್ರದ್ದು ಸಾಲ ಆಯಿತು, ಸಾಲ ಮಾಡಬಾರ್ದು ಅಂದ್ಕೊಂಡು ಸಾಲ ಆಗೋಗ್ತದೆ. ಅಥವಾ ಸಾಲ ತೀರ್ಸೋಕ್ಕಾಗದೆ ಒಬ್ಬನ ತೊಗೊಂಡು ಇನ್ನೊಬ್ಬರು ಕೊಡೋದು, ಇನ್ನೊಬ್ಬನ ತೊಗೊಂಡು ಅವನು ಕೊಡೋದು, ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರಿಗೆ ಎಷ್ಟು ಚೆನ್ನಾಗಿ ಅವರು ಟ್ರಾನ್ಸಾಕ್ಷನ್ಸ್ ಮಾಡಿರ್ತಾರೆ ಅಂತಂದರೆ ಅವ್ರಿಗೆ ಕನ್ಫ್ಯೂಷನ್, ಯಾರ ಹತ್ರ ತೊಗೊಂಡಿದ್ದೀನಿ, ಯಾರ ಹತ್ರ ಬಿಟ್ಟಿದ್ದೀನಿ ಅಂತ. ಕೆಲವು ಇದೇ ದಂಧೆ ಮಾಡ್ಕೊಂಬಿಟ್ಟಿರ್ತಾರೆ, ಯಾಕಂದರೆ ಕುತ್ತಿಗೆ ಬಂದುಬಿಡುತ್ತಲ್ವ, ಮಾತಿದ್ರೆ ಫೋನ್ ಬರ್ತದೆ, ಏ ಯಾವಾಗ ಯಾಕೆ ಕೊಡ್ತೀಯಾ, ಯಾವಾಗ ಕೊಡ್ತೀಯಾ, ಅದು ಆ ಬೈಗುಳಗಳು ಅಮ್ಮ ಅಕ್ಕ ಅಂತ ಆ ಬೈಗುಳಗಳು ಹೆಂಗಿದೆ ಅಂತಂದರೆ ಅದು ಯಾಕಾದರೂ ತೊಗೊಂಡು ಈ ಸಾಲ ಅಂತೇಳಿ ಭಾಳ ಇರುತ್ತೆ. ಇವತ್ತು ಬಡ್ಡಿ ಚಕ್ರಬಡ್ಡಿ ಮೀಟ್ರ್ ಬಡ್ಡಿ ಅಂತೇಳಿ ಇವತ್ತು ಭಾಳ ಜನ ಇದ್ದಾರೆ, ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸಾಧ್ಯ ಆಗೋದಿಲ್ಲ. ಕೆಲವು ಸನ್ನಿವೇಶಗಳಾಗೇ ಇರ್ತದೆ, 1000 ರೂಪಾಯಿಗೆ 2000 ರೂಪಾಯಿ ಕಟ್ಟಿರ್ತಾರೆ ಇವತ್ತು, ಅದು ಬೀದಿ ಬದಿ ವ್ಯಾಪಾರಗಳನ್ನ ಹಿಡಿದು ಸಣ್ಣ ಸಣ್ಣ ಉದ್ಯಮಗಳು ಇರ್ತಕ್ಕಂಥವ್ರು, ಮಧ್ಯ ಮಟ್ಟದ ಉದ್ಯಮ ನಡೆಸ್ತಕ್ಕಂಥವ್ರು, ಕೆಲವರು ಯಾವುದೇದಕ್ಕೂ ಸಾಲ, ಕೆಲವರು ಆರೋಗ್ಯಕ್ಕೋಸ್ಕರ ಸಾಲ ಮಾಡಿರ್ತಾರೆ, ಕೆಲವರು ಮನೆಗೋಸ್ಕರ ಸಾಲ ಮಾಡಿರ್ತಾರೆ, ಕೆಲವರು ಜೀವನೋಪಾಯಕ್ಕೆ ಒಂದು ತುತ್ತು ತಿನ್ನೋದಕ್ಕೋಸ್ಕರ ಅವರು ಸಾಲ ಮಾಡಿರ್ತಾರೆ, ಕೆಲವರು ಮೊಬೈಲ್ ಕರೆನ್ಸಿ ಹಾಕೊಳ್ಳೋಕೆ ಸಾಲ ಮಾಡ್ತಾರೆ. ಈ ಥರ ಸಾಲ 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 ಸಾಲ, ಇವತ್ತು ಒಬ್ಬ ಸಣ್ಣ ವ್ಯಕ್ತಿಯಿಂದ ದೇಶದ ಪ್ರಧಾನಿವರೆಗೂ ಕೂಡ ಸಾಲ ಮಾಡ್ತಾರೆ, ದೇಶಕ್ಕೋಸ್ಕರ ಸಾಲ ಮಾಡ್ತಾರೆ ಅಂತಂದರೆ, ಈ ಯಾರನ್ನೂ ಬಿಟ್ಟಿದ್ದಲ್ಲ ಅಂತಂದರೆ ಆ ಸಾಲಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗ್ರಹ ಯಾವುದು ಅಂತೇಳಿ ಇವತ್ತು ಎಷ್ಟೋ ಜನ ತಲೆ ಕೆರ್ಕೊಂಡಿದ್ದಾರೆ. ಇದಕ್ಕೂ ಜ್ಯೋತಿಶಾಸ್ತ್ರಕ್ಕೂ ಸಂಬಂಧ ಇದೆ ಅಂತ ಭಾಳ ಜನ ಕೇಳ್ತಾರೆ. ನಿಮಗೆ ಆರ್ಥಿಕ ಮುಗ್ಗಟ್ಟು ಬರೋದು ಕಾರಣ ಏನು ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಂಬಿಟ್ರೆ, ಆರ್ಥಿಕ ಮಟ್ಟವನ್ನು ಆರ್ಥಿಕ ಮುಗ್ಗಟ್ಟನ್ನು ನಾವು ಸರಿ ಮಾಡ್ಕೋಬೇಕು ಅಂತಂದಾಗ ನಾವೊಂದು ಪರ್ಯಾಯ ಮಾರ್ಗವನ್ನು ಹುಡ್ಕೊಳ್ಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟ ನಮ್ಗೆ ಗೊತ್ತಾಗ್ತದೆ. ಅದೇ ಸಾಲ ಯಾರೂ ಒಪ್ಪದೇ ಇಲ್ಲ ಇವಾಗ, ಯಾಕಂದರೆ ತಗೊಂಡಿರೋಂಗೂ ಕೊಟ್ಟ ಕಷ್ಟ, ಕೊಟ್ಟಿರೋಂಗೂ ಕಷ್ಟ. ಆ ಲೆಕ್ಕಾಚಾರದಲ್ಲಿ ಇವತ್ತು ನಾವು ಸಾಲವನ್ನು ತೀರಿಸ್ಬೇಕು ಅಂತಂದಾಗ ನೀವು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂದರೆ ಪೂಜೆಗಳಿಗೆ ಸಾಲ ಮಾಡಿದೀವಿ ಅಂತ ಭಾಳ ಜನ ಹೇಳ್ತಾರೆ. ಪೂಜೆಗಳಿಗೆ ಸಾಲ ಮಾಡಿದ್ದೀವಿ ಸ್ವಾಮಿ, ಒಡವೆ ಅಡ ಇಟ್ಟಿದ್ದೀವಿ, ಚೈನ್ ಅಡ ಇಟ್ಟಿದ್ದೀವಿ, ಉಂಗುರ ಅಡ ಇಟ್ಟಿದ್ದೀವಿ, ಬಳೆ ಅಡ ಇಟ್ಟಿದ್ದೀವಿ, ಅವ್ರಿಗೆ ಹೇಳಿದ ಪೂಜೆಗೂ ಸಾಲ, ಇವ್ರು ಹೇಳಿದ ಪೂಜೆಗೆ ಸಾಲ, ಅದು ಸಾಲ ಬ್ರಹ್ಮಾಂಡವಾಗಿ ಬೆಳೆದ್ಬಿಟ್ಟಿದೆ ನೋಡಿ. ಸಾಲವನ್ನು ಯಾವ ರೂಪದಲ್ಲಿ ನಾವು ಪಡ್ಕೋತೀವಿ, ಯಾವ ರೂಪದಲ್ಲಿ ಮಾಡ್ತೀವಿ ಅಂತ, ಅದು ಹೇಗೆ ಮಾಡಿಸುತ್ತೆ ಅಂತಕ್ಕಂಥದ್ದು ಬಗ್ಗೆ ಚೆಕ್ ಮಾಡ್ಕೊಂಬಿಟ್ಟಿದ್ರೆ ನಮ್ಗೆ ಅರ್ಥ ಆಗ್ತದೆ, ಹೌದು ಇದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ, ಯಾರ ಕೈಲೂ ಆಗೋ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ಎಂಥ ದೊಡ್ಡ ಶ್ರೀಮಂತ ಆಗಿದ್ರು ಕೂಡ ಅವನು ಶ್ರೀಮಂತ ಆಗಿರೋ ದೊಡ್ಡ ದೊಡ್ಡ ಮಟ್ಟದ ಸಾಲ ಮಾಡ್ತಾನೆ, ಮಧ್ಯಮಟ್ಟದಲ್ಲಿ ಮಧ್ಯಮಟ್ಟದಲ್ಲಿ ಸಾಲ ಮಾಡ್ತಾನೆ, ಚಿಕ್ಕ ಹುಡುಗ ಚಿಕ್ಕ ಮಟ್ಟದಲ್ಲಿ ಸಾಲ ಮಾಡ್ತಾರೆ. ಆದ್ದರಿಂದ ಈ ಸಾಲದ ಶೂಲಿ ಸಿಕ್ಕಾಕೊಂಡ್ಮೇಲೆ ಗೊತ್ತಾಗೋದು ನಾನು ಯಾಕಾದರೂ ಮಾಡೋದು ಅಂತೇಳಿ. ಇವತ್ತು ಎಷ್ಟೋ ಜನ ಊರು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಮನೆ ಬಿಟ್ಟು ಓಡೋಗಿದ್ದಾರೆ, ಇವತ್ತು ಎಷ್ಟು ಜನ ಕೈ ಸಿಗೋದಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ, ಫೋನ್ಗಳು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ, ನಂಬರ್ಗಳು ಚೇಂಜ್ ಮಾಡಿಬಿಟ್ಟಿದ್ದಾರೆ, ವೇಷ ಬದಲಾವಣೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತೊಂದು ಮಾಸ್ಕ್ ಹಾಕೊಂಡು ಎದುರುಗಡೆ ಓಡಾದ್ರೂ ಗೊತ್ತಾಗೋದಿಲ್ಲ ಯಾರು ಸಾಲ ತೊಗೊಂಡಿದ್ದೀನಿ, ಯಾರು ಹತ್ರ ಕೊಟ್ಟಿದ್ದೀರಿ ಅಂತ. ಅವ್ನು ಎದುರುಗಡೆ ಓಡಾಡ್ತಾನೆ, ಸಾಲ ಕೊಟ್ಟಿರೋ ಹತ್ರ ಓಡಾಡ್ತಾನೆ, ಅವ್ನು ಬರ್ತಾವ್ ಕಂಗಿಡಕ್ಕೆ ಆಗಲ್ಲ ಅವ್ನು, ಇವನೇ ಅವನು ಅಂತ. ಈ ಥರ ಎಲ್ಲ ತಪ್ಪಿಸ್ಕೊಂಡು ಓಡೋದಕ್ಕೆ ಭಾಳಷ್ಟು ಅವಕಾಶಗಳಿದ್ರು ಕೂಡ ಧರ್ಮ ನಿಯತ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನು ಕೂಡ ಇದ್ದೇ ಇರ್ತದೆ. ನಾವು ಕಷ್ಟಕಾಲದಲ್ಲಿ ತೊಗೊಂಡಿರ್ತಕ್ಕಂತಹ ಆ ಹಣವನ್ನು ನಾವು ಹಿಂದಿರುಗಿಸಬೇಕು ಅಂತಂದಾಗ, ಒಂದು ನನಗೆ ಉದ್ಯೋಗ ಚೆನ್ನಾಗಿರಬೇಕು, ಅಥವಾ ವ್ಯವಹಾರ ಚೆನ್ನಾಗಿರಬೇಕು, ವ್ಯಾಪಾರ ಚೆನ್ನಾಗಿರಬೇಕು, ಅಥವಾ ಯಾವುದಾದ್ರು ಒಂದು ಅಡ ಇಡೋದಕ್ಕೆ ಒಡವೆ ಇರಬೇಕು, ಅದು ಇರಲ್ಲ, ಇದು ಇಲ್ಲ, ಇದು ಇಲ್ಲ, ಅಥವಾ ಯಾವುದಾದ್ರು ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರು ಒಂದು ಇನ್ಕಮ್ ಬರ್ತಾ ಇರಬೇಕು, ಅದು ಇಲ್ಲ. ಏನು ಮಾಡೋಣ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಸುಮ್ಮನೆ ಕೂತ್ಕೊಂಡಾಗ
ಈ ಸಾಲದ ಶೂಲ ಎಲ್ಲಿವರೆಗೂ ಬರ್ತದೆ ಅಂತಂದರೆ ಕುತ್ತಿಗೆವರೆಗೂ ಬರ್ತದೆ. ಆ ಕುತ್ತಿಗೆವರೆಗೂ ಬಂದಾಗ ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಇವೆಲ್ಲ ವಿಶೇಷವಾಗಿ ರೂಲ್ ಮಾಡ್ತಕ್ಕಂಥದ್ದು ಶನಿ ಭಗವಾನ್. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಓ ಶನಿ ಕಾಟನ ಇದು ಅಂತ ನೀವು ಅನ್ಕೋಬೋದು. 100% ಇದು ಶನಿ ಕಾಟವೇ. ಅಲ್ಲಿಗೆ ಶನಿ ಕಾಟ ನಿಮಗೆ ಶುರು ಆಯಿತು ಅಂತಂದಾಗ ಅವನು ಬೇರೆ ಬೇರೆ ರೂಪದಲ್ಲಿ ನಿಮ್ಮನ್ನು ಕಾಡ್ತಾನೆ ಅಂತೇಳಿ ಇವತ್ತು ಎಷ್ಟೋ ಕಾರ್ಯಕ್ರಮ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ಇವತ್ತು ಸಿಕ್ಕಾಬಿಟ್ಟು ಡ್ರಿಂಕು ಡ್ರಿಂಕ್ ಮಾಡ್ತಾರೆ ಡ್ರಿಂಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಅಂತಂದರೆ ಕೂತಲ್ಲಿ ಇಂಥಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಬೇಕೇ ಬೇಕು, 3 ಪೆಗ್ಗು ಅಂತಂದರೆ ಆ ಸದಾ ಕಾಲ ಕುಡಿಸಿ 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 ಅವ್ನು ತಗೊಂಡು ಮಲಗಿಸ್ತಾನಲ್ಲ ಅವನು ಯಾರು ಅಂತಂದರೆ ಶನಿ ಭಗವಾನ್. ನೋಡಿ ಅದೊಂಥರ ಸಮಸ್ಯೆ, ಅದು ಮುಂದೆ ಸರಿ ಮಾತಾಡೋಣ. ಆದರೆ ಇಲ್ಲೇನಾಗುತ್ತಂದಾಗ ಈ ಸಾಲದ ಶೂಲಕ್ಕೂ ಶನಿ ಭಗವಾನೇ ಕಾರಣ ಅಂತಂದರೆ ಕರ್ಮದೇವತೆ ಅಂತ ಕರಿತೀವಿ ನಾವು. ಕರ್ಮದೇವತೆ ಜಾತಕದಲ್ಲಿ ಲೋಪದೋಷಗಳಿದ್ದಾಗ ಅಥವಾ ಜಾತಕದಲ್ಲಿ ವ್ಯತ್ಯಾಸಪೂರ್ವಕವಾಗಿದ್ದಾಗ ನಮಗೆ ಅರ್ನಿಂಗ್ ಅಂದರೆ ಸಂಪಾದನೆ ದಾರಿ ಇಲ್ದಿದ್ದಂಥ ಸಂದರ್ಭ ಬಂದ್ಬಿಡ್ತದೆ. ಯಾವಾಗ ಸಂಪಾದನೆಗೆ ನಮಗೆ ದಾರಿ ಸಿಗೋದಿಲ್ಲ ಆಗೇನಾಗ್ತದೆ, ನಾವು ಸಾಲಗಳನ್ನ ಮಾಡಿ ಆ ಟೈಮಿಗೆ ನಾವೇನೋ ಒಂದು ಪ್ಯಾಚಪ್ ಮಾಡಬೇಕಾಗ್ತದೆ. ಆದರೆ ಎಷ್ಟು ದಿನ ಮಾಡ್ತೀರಿ, ಎಷ್ಟು ದಿನ ಮಾಡ್ತೀರಿ ಹೇಳಿ ನೋಡೋಣ. ಮಾಡಲಿಕ್ಕಾಗೋದಿಲ್ಲ, ಪ್ಯಾಚಪ್ ಮಾಡ್ತಾ ಇರಬೇಕು, ಸಾಲ ಮಾಡ್ತಾ ಇರಬೇಕು. ಇವತ್ತು ಒಂದು ಸಾಲದ ಶೂಲ ತಗೋಬೇಕು ಅಂತಂದಾಗ ಸಾಲ ಯಾಕೆ ಮಾಡ್ತೀವಿ ಅಂತಕ್ಕಂಥ ಲೆಕ್ಕಾಚಾರನ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಸಾಲ ಮಾಡೋಣ, ಸಾಲ ಮಾಡಬೇಕು, ಯಾಕಂದರೆ ಅನಿವಾರ್ಯ ಸ್ಥಿತಿ. ಯಾಕಂದರೆ ನಮಗೆ ಒಂದು ಲಿಮಿಟ್ ಅಂತ ಇರ್ತದೆ. ಕೆಲವು ಕಾರ್ಯಕ್ರಮಗಳು, ಮದುವೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಒಂದು ಮನೆ ಕಟ್ಟೋದಾಗಿರ್ಬೋದು, ಅಥವಾ ಒಂದು ಉದ್ಯೋಗ ತಗೊಳ್ತಕ್ಕಂಥಾಗಿರ್ಬೋದು, ಅಥವಾ ಒಂದು ವ್ಯಾಪಾರಕ್ಕೆ ಆಗ್ತಕ್ಕಂಥಾಗಿರ್ಬೋದು, ಇಂಥದಕ್ಕೆಲ್ಲ ನಾವು ಸಾಲ ಮಾಡಲೇಬೇಕಾಗ್ತದೆ. ಯಾರೂ ಮನೇಲಿ ಗಂಟುಗಳನ್ನ ಇಟ್ಕೊಂಡು ಇರಲ್ಲ, ಕೆಲವರು ಇಟ್ಕೊಂಡು ಇರ್ತಾರೆ, ಆದರೆ ಅದು ಬಳಕೆಗೆ ಬಂದಿರೋದಿಲ್ಲ, ಆದರೆ ನಮ್ಮ ಹತ್ರ ಇರೋದಿಲ್ಲ, ನಮಗೆ ಅವಶ್ಯಕತೆ ಇದೆ. ಈ ರೀತಿ ಅವಶ್ಯಕತೆ ಇದ್ದಂಥ ಸಂದರ್ಭಗಳಲ್ಲಿ ನಾವು ಯಾವುದಾದ್ರೂ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ಅಂತಂದಾಗ ಅದನ್ನು ನಾವು ಮಾಡ್ಕೋಬೇಕು ಅಂತಂದಾಗ ಮೊದಲು ನಾವೇನು ಮಾಡಬೇಕು, ಫಸ್ಟು ನಮಗೆ ನಮ್ಮ ಒಂದು ಇನ್ಕಮ್ ಸೋರ್ಸಸ್ ಆಫ್ ಇನ್ಕಮ್ ನಮಗೆ ಲಭ್ಯತೆ ಇದೆಯಾ ಅಂತ ನೋಡ್ಕೋಬೇಕು. ಕೆಲವರು ಸುಮ್ಮನೆ ಸಾಲ ಮಾಡ್ಬಿಡ್ದು. ಇವತ್ತು ಭಾಳ ಜನ ಬಂದು ಹೇಳ್ತಾರೆ, ನಾನು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಟ್ರಾನ್ಸ್ಪೋರ್ಟ್ ಆಗಿ ಬರುತ್ತಾ ಅಂದರೆ ಟ್ರಾನ್ಸ್ಪೋರ್ಟ್ ಆಗಿ ಬರುತ್ತೆ, ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತಂದರೆ ಅವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಒಂದು 40 ಲಾರಿ 50 ಲಾರಿ ಹಾಕ್ಬಿಡೋದು. ಒಂದು 40-50 ಲಾರಿಗೆ ಎಷ್ಟು ಲಕ್ಷ ಆಯಿತು, ಎಷ್ಟು ಕೋಟಿ ಆಯಿತು. ಹಾಂ, ಅವು ಬಿಸ್ನೆಸ್ ಆಗೋದಿಲ್ಲ, ಇಮ್ಮಿಡಿಯೇಟಾಗೆ ಹೊಡೆತ, ಬ್ಯಾಂಕ್ಗೆ ಲೋನ್ ಕಟ್ಟಬೇಕು, ಸಾಲ ಮಾಡಬೇಕು, ಇಲ್ಲಾದರೆ ಬಂದು ಸೀಸ್ ಮಾಡ್ತಾರೆ ಗಾಡಿನ. ಈ ಥರ ಮಾಡಿ ಮಾಡಿ ಸೀಸ್ ಮಾಡಿರ್ತಕ್ಕಂತಹ ಗಾಡಿಗಳು ಲಾಸನ್ನು ಉತ್ಪತ್ತಿ ಮಾಡ್ತದ, ಆ ಲಾಸನ್ನು ತುಂಬೋದಕ್ಕೆ ಸಾಲ ಮಾಡಬೇಕಾ, ಆ ಸಾಲ ಮಾಡೋದಕ್ಕೆ ಬಡ್ಡಿ ಕಟ್ಟಬೇಕಾ, ಬಡ್ಡಿ ಕಟ್ಟ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ಸಾಲ ಮಾಡಬೇಕಾ. ಈ ರೀತಿ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತಂದಾಗ ನಮಗೆ ಆ ಲಭ್ಯತೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕೆ ಸಾಲ ಮಾಡಬೇಕು ಅಂತಂದಾಗ ನಾವು ಯಾವುದಕ್ಕೋಸ್ಕರ ಸಾಲ ಮಾಡ್ತಿದ್ದೀವಿ, ಆ ಸಾಲ ರಿಟರ್ನ್ ಮಾಡೋದಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇವತ್ತು ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಾವು ಉದ್ಯೋಗ, ವ್ಯವಹಾರ, ವ್ಯಾಪಾರ ಅಥವಾ ಇನ್ಕಮ್ ಸೋರ್ಸಸ್, ನಾವು ಇದನ್ನು 3 ವಿಭಾಗಗಳಿಂದ ನಾವು ಡಿವೈಡ್ ಮಾಡ್ಕೋತೀವಿ. ಅಂದ್ರೇನು, ನಮಗೆ 1 ಲಕ್ಷ ರೂಪಾಯಿ ದುಡ್ಡು ಬರ್ತಾ ಇದೆ, ನಾವು 50,000 ಸಾಲ ಮಾಡಿದ್ರೆ ಆರಾಮಾಗಿ ನಾನು ಅದನ್ನು ಕಟ್ಕೊಂಡೋಗಿ ಅದನ್ನು ಕ್ಲಿಯರ್ ಮಾಡ್ಬೋದು. ನನಗೆ 50,000 ಬರ್ತಾ ಇದೆ, ನಾನು 5 ಲಕ್ಷ ಸಾಲ ಮಾಡ್ತೀನಿ ಅಂತಂದರೆ ನೀವು ಯಾಕೆ ತೀರಿಸ್ತೀರಿ, ಯಾವತ್ತಾನೆ ಇದನ್ನು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಕರ್ಮದೇವತೆ ಆಗಿರ್ತಕ್ಕಂಥ ಶನಿ ಭಗವಾನ್ ಏನು ಮಾಡ್ತಾನೆ, ನಿಮಗೆ ಸಾಲದ ರೂಪ ತೊಗೊಂಡು ಸಿಕ್ಕಿಸೋದಕ್ಕೋಸ್ಕರ 50,000 ಸಂಬಳ ಬರೋರಿಗೆ 5 ಲಕ್ಷ ರೂಪಾಯಿ ಸಾಲ ಮಾಡಿಸ್ಬಿಡ್ತಾನೆ. ಆ ದುಡ್ಡು ಏನಾದರೂ ನಿಮಗೆ ಊರ್ಜಿತ ಆಗ್ತದ? ಖಂಡಿತ ಊರ್ಜಿತ ಆಗಲ್ಲ. ಅದನ್ನು ತೊಗೊಂಡು ಇನ್ನೆಲ್ಲೇನೋ ಮಾಡಿಬಿಟ್ಟಿರ್ತೀರ, ಯಾವನ್ನ ಎತ್ಕೊಂಡು ಓಡೋಗ್ಬಿಟ್ಟಿರ್ತಾನೆ. ನಿಮ್ಗೆ ಯಾರು ಗೈಡೆನ್ಸ್ ಯಾರು ಮಾಡಿರ್ತಾರೆ, ಯಾರಾದರೂ ಕೇಳಿರ್ತೀರಾ, ಸಲಹೆ ಕೇಳಿರ್ತೀರಾ, ನಾನು ಇಂಥ ದುಡ್ಡು ಹಾಕ್ತೇನೆ 5 ಲಕ್ಷ ಮಾಡ್ಬೋದಾ ಅಂತ? ನಾನು ತೊಗೊಂಡು 50,000 ರೂಪಾಯಿ ಸಂಬಳ, ನಾನು 5 ಲಕ್ಷ ರೂಪಾಯಿ ಬಂಡವಾಳ ನಾನು ಹಾಕ್ಬೋದಾ ಬೇರೆ ಕಡೆ, ಬಟ್ ಅದು ಪ್ರಾಪ್ತಿ ಇದೆಯಾ, ಅದನ್ನ ಇನ್ಕಮ್ ಇದೆಯಾ? ಖಂಡಿತ ಒಬ್ಬರು ಕೇಳೋದಿಲ್ಲ. ಇದೇನಾಗಿದೆ ಮನಸ್ಥಿತಿ ಅಂತಂದರೆ ಆಸೆ. ಆಸೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಸರ್ವಜ್ಞ ಹೇಳ್ತಾನೆ. ಆದರೆ ಈ ಆಸೆಗಳ ಬೆನ್ನತ್ತು ಹೋದಾಗ ನಮ್ಮ ಕರ್ಮದೇವತೆ ಆಗಿರ್ತಕ್ಕಂಥವ್ರು ನಮ್ಮ ತಗೊಂಡು ಎಲ್ಲಿ ಸಿಕ್ಕಾಕ್ತಿರತಕ್ಕಂಥ ಅರಿವೇ ನಮಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಯಾವುದೇದೋ ನೆಪ ಒಡ್ಕೊಂಡು ಏನೇನೋ ಮಾಡಿಕೊಂಡು ಯಾವುದೇದೋ ಆಸೆ ದುರಾಸೆಗಳನ್ನ ಒತ್ಕೊಂಡು ನಾವು ಮಾಡ್ತಕ್ಕಂಥ ಕೆಲವು ಸ್ವಯಂಕೃತ ಅಪರಾಧಗಳೇನಿದೆ, ಆ ಸ್ವಯಂಕೃತ ಅಪರಾಧಗಳು ನಮ್ಮನ್ನು ಈ ಸಾಲದ ಶೂಲಕ್ಕೆ ತಗೊಂಡೋಗಿ ನೇತಾಕ್ಬಿಡ್ತದೆ. ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ರು ಹೇಳಿ ನೋಡೋಣ. ಅದರಿಂದ ಎಷ್ಟೋ ಜನ ಮನೆಗಳಲ್ಲಿ ಆ ತಾಯಂದಿರು ಹೆಂಡತಿಯರು ಮಾಡಬೇಡ್ರಿ ಮಾಡಬೇಡ್ರಿ ಮಾಡಬೇಡ್ರಿ, ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಕೇಳಿಬಿಟ್ರೆ ಸರಿ, ಮಕ್ಕಳು ಕೇಳೋದಿಲ್ಲ. ಹಾಂ, ನಾನು ಭಾಳ ವಿಶ್ವಾಸ ಇದೆ, ಭಾಳ ಚೆನ್ನಾಗಿದೆ, ನನ್ನ ಫ್ರೆಂಡ್ ಹೇಳ್ಬಿಟ್ಟಿದ್ದಾನೆ, ಭಾಳ ಇನ್ಕಮ್ ಇದ್ದಾವೆ. ಏನು ದುಡಿತಾನೆ ಗೊತ್ತಾ, 0 ಬಂದ ಅವನು, ಇವತ್ತೇನು 4 ಲಾರಿ ಹಾಕಿದ್ದಾನೆ, ಹಾಗೆ ಇನ್ನೊಂದು 10 ಲಾರಿ ಬುಕ್ ಮಾಡಿಬಿಟ್ಟಿದ್ದಾನೆ, ಅವ್ನಿಗೆ ಯಾಕೆ ಬರ್ತದೆ, ನನಗೂ ಹಂಗೆ ಬರ್ತದೆ ಅಂದ್ಕೊಳ್ತಾರೆ. ಈ 5 ಬೆಳ್ಳು ಸಮ ಇದ್ದಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ದಂಗೆ ಎಲ್ಲರೂ ಆದಂಗೆ ಎಲ್ಲರೂ ಆಗ್ಬಿಡ್ಬೋದಾಗಿತ್ತೇನ? ಮನಸ್ಥಿತಿಗಳು ಹೇಗೆ ಬದಲಾವಣೆಗಳಾಗುತ್ತೆ ಅಂತೇಳಿ.
ಹಾಗೆಯೇ ನಾವು ಮಾಡ್ತಕ್ಕಂತಹ ವೃತ್ತಿ ಉದ್ಯೋಗ ಆಗಿರ್ಬೋದು, ಗ್ಯಾರಂಟಿ ಇಲ್ಲ. ಯಾವಾಗ ತೆಗೆದಾಗ್ತಾರೋ ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ. ಯಾವಾಗ ಕಂಪ್ನಿಗಳು ಬಾಕ್ಲಾಗ್ತಾವೋ ಗೊತ್ತಿಲ್ಲ. ಎಲ್ರಿಗೂ ಅನುಭವ ಆಗಿದೆ 2 ವರ್ಷದಲ್ಲಿ. ಆ ಇನ್ಕಮ್ ನಂಬಿಕೊಂಡು ನೀವೇನೋ ಸಾಲ ಮಾಡಿರ್ತೀರಿ, ಮಾವನ್ ಬಾಕ್ಲಾಕ್ಕಂಡ, ನೀವು ಬಾಕ್ಲಾಕ್ಕೊಂಡ್ರಿ, ಯಾಕೆ ತೀರಿಸ್ತೀರಿ ಸಾಲನ? ಯೋಚನೆ ಮಾಡ್ಬೇಕು. ನಾವು ಆಸೆಗಳಿಗೆ ಒಂದು ಮಿತಿನ ಇಟ್ಕೋಬೇಕು. ಇದು ನಾನು ಕೊಡ್ತಕ್ಕಂಥ ಸಲಹೆ. ಯಾಕಂದರೆ ಇವತ್ತು ಎಷ್ಟೋ ಲಕ್ಷಾಂತರ ಜನಗಳ ಅನುಭವಗಳನ್ನು ನೋಡ್ತಾ ನಾವು ಯಾಕೆ ಇವರು ಸಿಕ್ಕಾಕೊಳ್ತಾರೆ ಹೋಗ್ತಂತಂದಾಗ ಜಾತಕದಲ್ಲಿ ಶನಿ ಭಗವಾನ ಕ್ರೂರ ದೃಷ್ಟಿ ಬಂದು ಕೂತ್ಕೊಂಡಾಗ ನಮಗೆ ಗೊತ್ತಿಲ್ಲದೇ ಹೋಗಿ ಸಿಕ್ಕಾಕೊಳ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಕೆಲವು ಸ್ವಯಂಕೃತ ಅಪರಾಧಿಗಳಾಗಿ ನಮಗೇನಾಗುತ್ತೆ, ನಾವು ಸಿಕ್ಕಾಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರನೇ ನಿರ್ದಿಷ್ಟವಾಗಿ ನಾವು ಯಾವುದಾದ್ರೂ ಒಂದು ಸಾಲ ಮಾಡಬೇಕು ಅಂತಂದಾಗ ಅದನ್ನು ತೀರಿಸುವಂಥ ಕೆಪಾಸಿಟಿ ನಮ್ಗೆ ಇದೆಯಾ ಅಂತ ನೋಡ್ಕೋಬೇಕು. ಅದು ನೋಡ್ಕೊಂಡಿಲ್ಲ ಅಂತಂದಾಗ ಏನಾಗ್ತದೆ, ನಾವು ಸಾಲದ ಶೂಲಕ್ಕೆ ಸಿಕ್ಕಾಕೊಳ್ಬೇಕಾಗ್ತದೆ. ಇದರಿಂದ ಇವೆಲ್ಲ ನಾವು ಯೋಚನೆ ಮಾಡಬೇಕು ಅಂದಾಗ ಜಾತಕದಲ್ಲಿ ನಮಗೆ ಸಾಲ ಮಾಡ್ತಕ್ಕಂಥ ದೋಷ ಇದೆಯಾ ನೋಡಬೇಕು. ಸಾಲ ಮಾಡೋದು ಯೋಗ ಅಲ್ಲ, ಭಾಳ ಜನ ಸಾಲ ಮಾಡೋದು ಯೋಗ ಅನ್ಕೊಂತಾರೆ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಸಾಲ ಮಾಡಿಬಿಟ್ಟು ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಏನು ಮಾಡ್ಕೊಳೋಕ್ಕಾಗಿಲ್ಲ, ಎಲ್ಲ ಹಾಗೆ ಮುಚ್ಚಿ ಹಾಕ್ಬಿಡ್ತಾರೆ. ಇಲ್ಲಿ ತಿರುಪತಿ ನಾಮ ಹಾಕೊಂಡ್ರು ಬ್ಯಾಂಕ್ನವರು. ಈ ಥರ ಎಷ್ಟೋ ಕೇಸ್ಗಳಿದ್ದಾವೆ. ಅವ್ರು ಮಾಡ್ಕೊಂತಾರೆ, ದೊಡ್ಡ ದೊಡ್ಡ ಮಟ್ಟದ ಮಾಡ್ಕೊಂತಾರೆ. ಆದರೆ ನಾವು ಯೋಚನೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮದ ಹೇಳ್ತಕ್ಕಂಥದ್ದು ಸಣ್ಣ ಸಣ್ಣ ವ್ಯಕ್ತಿಗಳು ಇವತ್ತು ಸಾಲ ಮಾಡ್ಕೊಂಡ್ಬಿಟ್ರೆ ಏನು ಮಾಡಬೇಕು? ಅವ್ರಿಗೆ ಪೂಜೆ ಮಾಡೋಕ್ಕೆ ಕಾಸಿರೋದಿಲ್ಲ, ಒಂದು ಕಡ್ಡಿ ಹೆಚ್ಚಕ್ಕೆ ಕಾಸಿರೋದಿಲ್ಲ ಅವ್ರ ಹತ್ರ, ಅವರು ಹಣ ಮಾಡೋದಿಲ್ಲ, ಅವ್ರ ಹತ್ರ ಯಾವುದೇ ರೀತಿ ಇರೋದಿಲ್ಲ. ಆದರೂ ಕೂಡ ಈ ಸಾಲದ ಶೂಲಿಂದ ಹೊರಗಡೆ ಬರಬೇಕು ಅಂತಂದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ದೈವದ ಒಂದು ಪರಿಚಯ ನಿಮ್ಗೆ ಮಾಡಿಕೊಡ್ತೀನಿ ಇವತ್ತು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಈ ದೈವವನ್ನು ನೀವು ಆರಾಧನೆ ಮಾಡ್ಬೋದು. ಇದು ಇವನು ಬಂದು ಕಲಿಯುಗದ ಪ್ರತ್ಯಕ್ಷ ದೈವ. ಈ ಕಲಿಯುಗದ ಪ್ರತ್ಯಕ್ಷ ದೈವವನ್ನು ನೀವು ಅನುಸರಣೆ ಮಾಡೋದ್ರ ಮುಖಾಂತರ ನೀವು ನಿಮಗೆ ಇರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಲ ಬಾಧೆಯಿಂದ ನೀವು ಖಂಡಿತ ಹೊರಗಡೆ ಬರ್ಬೋದು. ಇದಕ್ಕೆ ಸ್ವಲ್ಪ ತಾಳ್ಮೆ ನಂಬಿಕೆ ಬಹಳ ಬಹಳ ಮುಖ್ಯ. ಇವತ್ತು ನಾವು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ನನಗೆ ಅದು ಬರುತ್ತೆ, ಇದು ಬರುತ್ತೆ, ಇನ್ನೊಂದು ಬರ್ತದೆ, ಮತ್ತೊಂದು ಬರುತ್ತೆ, ಸೈಟ್ ಸೇಲ್ ಮಾಡ್ಬಿಡೋಣ, ಬಿಲ್ಡಿಂಗ್ ಸೇಲ್ ಮಾಡ್ಬಿಡೋಣ, ಅದರಿಂದ ಒಂದಿಷ್ಟು ತಗೊಂಬಿಡೋಣ ಅಂತ ಅಂದ್ಕೊಂಡಿರ್ತೀರ. ಸೈಟು ಸೇಲ್ ಆಗಲ್ಲ, ಬಿಲ್ಡಿಂಗು ಸೇಲ್ ಆಗಲ್ಲ, ಯಾಕಂದ್ರೆ ಅದ್ಯಾವುದೋ ಒಂದು ಕರ್ಮ ಸಿಗಾಕೊಂಡಿರ್ತದೆ. ನೀವು ಅದನ್ನ ನಂಬ್ಕೊಂಬಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ತೀರಿ, ಕೋಟ್ಯಾಂತರ ಸಾಲ ತಂದಿರ್ತೀರಿ, ಅಲ್ಲಿ ಬಿಲ್ಡಿಂಗ್ ಸೇಲ್ ಆಗಲಿ ನೀವೇನು ಮಾಡ್ತೀರಿ? ಇರೋ ದುಡ್ಡನ್ನ, ಸಾಲ ತಂದಿರೋ ದುಡ್ಡನ್ನ ಸಾಲ ಕಟ್ಟಿರ್ತಕ್ಕಂಥ ಎಷ್ಟೋ ಪ್ರಮೇಗಳು ನಮ್ಮಲ್ಲಿದ್ದಾವೆ. ಸಾಲ ತೊಗೊಂಬರೋದು ಒಂದು 50 ಲಕ್ಷ, ಸೋರ್ಸಸ್ ಇರಲಿ, ಇನ್ಕಮ್ ಸೋರ್ಸಸ್ ನಿಂತೋಗ್ತದೆ ಸಡನ್ನಾಗಿ, ಅದನ್ನೇ ಮತ್ತೆ ಅವನು ಸಾಲ ಕಟ್ಟೋದು, ಬಡ್ಡಿ ಕಟ್ಟೋದು, ಇದು ಯಾವ ಕರ್ಮ, ಇದು ಯಾವ ಗ್ರಾಚಾರ? ಇದು ಈ ಥರ ಯೋಚನೆ ಮಾಡಬೇಕು. ನಮ್ಮಲ್ಲಿ ಮನಸ್ಥಿತಿಗಳು ನಮಗೆ ಭಯಂಕರವಾಗಿ ಕೆಲಸ ಮಾಡ್ತದೆ. ಯಾಕಂದರೆ ಆ ಗ್ರಾಚಾರಗಳು ಯಾಕೆ ಕೆಲಸ ಮಾಡ್ತದೆ ಅಂದರೆ ಆ ಮನಸ್ಥಿತಿಗಳು ನಮ್ಗೆ ಗೊತ್ತೇ ಆಗೋದಿಲ್ಲ. ನಮಗೆ ನಾವು ಹೋಗಿ ಸಿಕ್ಕಾಕೊಳ್ಳೋವರೆಗೂ ನಮಗೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಶನಿ ಭಗವಾನ್ ಪವಾಡ ಇದು, ನಮ್ಗೆ ಸಿಕ್ಕಾಕೊಳ್ತಂಗೆ ಗೊತ್ತೇ ಆಗೋದಿಲ್ಲ ನಮಗೆ. ಅಲ್ಲಿಗೆ ಶುಕ್ರ ನೀಚ ಆಗಿಬಿಟ್ರೂ ಕೂಡ ನಿಮಗೆ ಧನಾಭಿವೃದ್ಧಿ ಆಗೋದಿಲ್ಲ. ದನಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇರಬೇಕಾಗತ್ತೆ ಶುಕ್ರ ನೀಚ ಆಗ್ತಕ್ಕಂಥನಿಗೆ. ಆಯ್ತಾ, ಕುಜ ನೀಚನಾಗ್ಬಿಡ್ತಾನೆ, ಗುರು ನೀಚನಾಗ್ಬಿಡ್ತಾನೆ, ಧನಕಾರಕ ಗುರು ನೀಚನಾಗೋಗ್ಬಿಡ್ತಾನೆ. ಸಿ, ಈ ಥರ ಎಲ್ಲ ಕೆಲವು ಪ್ಲಾನೆಟರಿ ಇನ್ಫ್ಲುಯೆನ್ಸ್ ಅಂದರೆ ಗ್ರಹಗಳ ವೈಪರೀತ್ಯದಿಂದ ಆಗ್ತಕ್ಕಂತಹ ಬದಲಾವಣೆಗಳು ನಮ್ಮ ಮಾನಸ್ಥಿತಿಯನ್ನು ಕಂಟ್ರೋಲ್ ಮಾಡದಿರೋ ಮಟ್ಟಕ್ಕೆ ತೊಗೊಂಡೋಗಿ ನಾವು ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಸಾಲ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ಕೆಲವ್ರಿಗೆ ಇದೇ ಚಟ ಆಗೋಗಿರ್ತದೆ, ಕೆಲವ್ರಿಗೆ ಇದೇ ಚಟ, ಸಾಲ ಮಾಡಬೇಕು ತಿನ್ನಬೇಕು, ಸಾಲ ಮಾಡಬೇಕು ತಿನ್ನಬೇಕು. ಒಂದು ಊರಲ್ಲಿ ಇನ್ನೊಂದು ಊರು, ಇನ್ನೊಂದು ಊರು, ಇನ್ನೊಂದು ಊರು, ಫ್ರೆಂಡ್ಶಿಪ್ ಮಾಡ್ಕೊಂಬಿಡೋದು, ಸಾಲ ಮಾಡ್ಕೊಂಡು ಒಯ್ತಾರ ಸೀದಾ. ಇಂಥದ್ದೆಲ್ಲ ಯಾಕೆ ಬೇಕು, ಯಾಕೆ ಬೇಕು ಹೇಳಿ ನೋಡೋಣ. ಕಳ್ಳನ ಹೆಂಡತಿ ಒಂದಲ್ಲ ಒಂದಿನ ಅದೇ ಈ ರೀತಿ ಮನಸ್ಥಿತಿಗಳನ್ನು ನಾವು ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕೆಲವು ಮನಸ್ಥಿತಿಗಳನ್ನು ನಾವು ಗಟ್ಟಿ ಮಾಡಿಕೊಂಡು ಸಾಲ ಮಾಡಬೇಕಾ ಮಾಡಬಾರ್ದ, ಇನ್ ಕೇಸ್ ಮಾಡಿಬಿಟ್ಟಿದ್ರೆ ನಾವು ಏನು ಮಾಡಬೇಕು? ಇವತ್ತು ಪ್ರತಿಯೊಂದು ಮನೆ ಮನೆಯಲ್ಲೂ ಕೂಡ ಸಾಲ ತೀರಿಸಲಿಕ್ಕೆ ಅವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಿದ್ದಾರೆ ಅಂತಂದರೆ ಕೆಲವರಿಗೆ ಸಾಧ್ಯವಾಗ್ತಿದೆ, ಕೆಲವರು ಸಾಧ್ಯವಾಗಲ್ಲ. ಕೆಲವರು ಸಾಧ್ಯವಾಗಿ ನೆಮ್ಮದಿಯ ಬದುಕನ್ನು ಕಂಡುಕೊಂಡ್ರೆ ಕೆಲವರು ನೆಮ್ಮದಿನೇ ಹಾಳಾಗೋಗ್ಬಿಟ್ಟಿರ್ತದೆ. ತಿನ್ನೋ ಅನ್ನಕ್ಕೂ ನೆಮ್ಮದಿ ಇರೋದಿಲ್ಲ. ಯಾವಾಗ ಯಾರು ಬಂದು ಏನು ಕೇಳ್ತಾರೋ, ಏನು ಮಾಡ್ತಾರೋ, ಯಾವಾಗ ಯಾವ ಫೋನ್ ಬರ್ತದೋ, ಯಾವಾಗ ಬಂದು ಯಾರು ಅರಾಜಾಗ್ತಾರೋ ಅಂತಕ್ಕಂಥ ಭಯ ನಮ್ಮಲ್ಲಿ ಇದ್ದೇ ಇರ್ತದೆ. ಅದಕ್ಕೆ ಭಗವಂತ ಅಂತ ಒಬ್ಬ ಇದ್ದೇ ಇದ್ದಾನೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇ ನಾವು ಕರ್ಮಫಲಗಳ ಆಧಾರಕ್ಕೆ ಸಿಕ್ಕಾಕೊಂಡು ಈ ಥರ ನರಳುವಂಥ ಸ್ಥಿತಿ ಬಂತು ಅಂದಾಗ ಎದೇ ಧೈರ್ಯಗೆಡಬಾರ್ದು, ಧೈರ್ಯವಾಗಿ ಎದುರಿಸ್ಬೇಕು ಅದನ್ನು. ಇವತ್ತು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಸಾಲ ತೀರಿಸ್ಲಿಕ್ಕೆ ಅಂತ ಭಾಳ ಜನ ಹೇಳ್ತಾರೆ. ಯಾವ ಸಾಲ ಯಾವ ಪೂಜೆನೂ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಸಾಲ ಮಾಡಿ ಇನ್ನೂ ಪೂಜೆ ಮಾಡೋ ಅವಶ್ಯಕತೆಯೇ ಇಲ್ಲ. ಆದರೆ ಇವತ್ತು ನಾವು ಹೇಳ್ಕೊಡ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಿಮ್ಮ ಜೀವನದಲ್ಲಿ ಸಾಲದಿಂದ ವಿಮುಕ್ತಿ ಹೊಂದತಕ್ಕಂಥ ಅದ್ಭುತ ಪರಿಹಾರವಾಗ್ತದೆ. ಅದು ಎಂಥದ್ದೇ ಸಾಲ ಇರಲಿ, ಎಷ್ಟೇ ಸಾಲ ಇರಲಿ, ನಾನು ಹೇಳ್ತಕ್ಕಂಥ ಮೆಥಡಿಂದ ತಾಳ್ಮೆ ಸಮಯವನ್ನು ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ವೆರಿ ವೆರಿ ಸಿಂಪಲ್. ಒಂದು ಸ್ವಲ್ಪ ನೀವು ಇದು ವಿಳ್ಯದೆಲೆ ತಗೊಳ್ಳಿ. ವಿಳ್ಯದೆಲೆ ಅಂತಂದರೆ 27 ವಿಳ್ಯದೆಲೆ ತೊಗೋಬೇಕು ನೀವು. ಎಷ್ಟು ವಿಳ್ಯದೆಲೆ? 27 ವಿಳ್ಯದೆಲೆ. ಇದು ವಿಳ್ಯದೆಲೆಯಿಂದ
ನಮ್ಮ ಸಾಲದಿಂದ ನಾವು ವಿಮುಕ್ತಿಗೊಳಿಸ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ. ನೀವೇನು ಮಾಡಬೇಕು, ವಿಳ್ಳೆದೆಲೆ 27 ಕರೆಕ್ಟಾಗಿ ಎಣಿಸ್ಕೊಳ್ಳಿ, ಬರ್ಕಳಿಯಲ್ಲಿ ನಮ್ಮ ಕಡೆ 27 ವಿಳ್ಳೆದೆಲೆ ತೊಗೊಂಡು ಬಂದು ಪ್ರತಿಯೊಂದು ವಿಳ್ಳೆದೆಲೆಗೆ ಏನು ಮಾಡಬೇಕು ಅಂದರೆ, ನೀವು ಶುದ್ಧವಾಗಿರ್ತಕ್ಕಂತಹ ಬೆಣ್ಣೆ ತೊಗೋಬೇಕು. ಶುದ್ಧವಾಗಿರ್ತಕ್ಕಂಥ ಬೆಣ್ಣೆ ತೊಗೊಂಬಂದು ಒಂದು ಬೆರಳಿನ ತೆಗೆದು, ಈ ಬೆರಳಿನ ತೆಗೆದು ನೀಟಾಗಿ ಹಿಂಗೆ ಹಚ್ಚಬೇಕು, ಹಿಂಗೆ ಒಂದೊಂದು ಎಲೆಗೂ ಹಿಂಗೆ ಹಚ್ಚಬೇಕು. ಹಿಂಗೆ ಆ ಹಚ್ಚಬೇಕು ಅಂತಂದಾಗ ನಿಮ್ಮ ಮನಸ್ಥಿತಿನಲ್ಲಿ ಯಾವುದಕ್ಕೋಸ್ಕರ ಇದನ್ನು ಮಾಡ್ತೀರಿ ಅಂತಕ್ಕಂಥ ಒಂದು ಸಂಕಲ್ಪ ಇರಬೇಕು. ಇದು ಎಕ್ಸ್ಕ್ಲೂಸಿವ್ ಸಾಲ ತೀರಿಸೋಕ್ಕೋಸ್ಕರ, ಆಮೇಲೆ ಮದುವೆ ಆಗಿಲ್ಲ ಬೆಣ್ಣೆ ಹಚ್ತಾ ಇದ್ದೀನಿ, ಮಕ್ಕಳಾಗಿಲ್ಲ ಬೆಣ್ಣೆ ಹಚ್ತಾ ಇದ್ದೀನಿ, ನಾನು ಟೂರ್ಗೆ ಹೋಗ್ಬೇಕು ಬೆಣ್ಣೆ ಹಚ್ತಾ ಇದ್ದೀನಿ, ಖರ್ಚು ಕಾಸಿಲ್ಲ ಬೆಣ್ಣೆ ಹಚ್ತಾ ಇದ್ದೀನಿ, ನನಗೊಂದು ಆಡಿ ಕಾರ್ ಬೇಕು ಬೆಣ್ಣೆ ಹಚ್ತೆ ಅಂತ ಹಚ್ಕೋಬೇಡಿ. ಇದು ಬರೀ ಸಾಲ ತೀರಿಸೋದಕ್ಕೋಸ್ಕರ ಮಾತ್ರ, ಅರ್ಥ ಮಾಡ್ಕೊಳ್ಳಿ. ಈ ಬೆಣ್ಣೆ ಹಚ್ಚುವಂಥ ಸಂದರ್ಭದಲ್ಲಿ ಯಾರಿಂದ ಯಾರಿಗೆ ಸಾಲ ತೀರಬೇಕು, ಯಾವ ಸಾಲ ನೀವು ಮಾಡಿದ್ದೀರಾ, ಯಾವ ಥರ ತೀರಬೇಕು, ಭಗವಂತ ನೀನು ತೋರ್ಸಪ್ಪ ಅಂತೇಳಿ ನಾನು ಆಗಲಿದ ಒಂದು ದೈವ ಇದೆ ಅಂತ. ಆ ದೈವ ಯಾವುದು ಅಂದರೆ ಕಲಿಯುಗದ ಪ್ರತ್ಯಕ್ಷ ದೈವ, ನೀವು ಕರ್ತಕ್ಷಣ ಉಳ್ಬರ್ತಕ್ಕಂಥ ದೈವ, ಸಾಕ್ಷಾತ್ ಆಂಜನೇಯ ಸ್ವಾಮಿ. ಈ ಆಂಜನೇಯ ಸ್ವಾಮಿಗೆ ನೀವೇನು ಮಾಡಬೇಕು, ವಿಳ್ಳೆ 27 ವಿಳ್ಳೆದೆಲೆಗೆ ನೀವು ಬೆಣ್ಣೆಯನ್ನು ಹಚ್ಚಿ ನೀವೇನು ಮಾಡಬೇಕು, ಇದನ್ನು ರೋಲ್ ಮಾಡಬೇಕು. ಬೆಣ್ಣೆ ಹಚ್ಬಿಟ್ಟು ಇದನ್ನು ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಿಬಿಟ್ಟು ಕ್ಲೀನಾಗಿ ನೀವೇನು ಮಾಡಬೇಕು, 27 ಇದನ್ನು ಹಾರ ಮಾಡ್ಕೋಬೇಕು, ಪೋಣಿಸ್ಕೋಬೇಕು. ಇದನ್ನು ಒಂದೊಂದು ಹಾರ ಥರ ಪೋಣಿಸ್ಕೋಬೇಕು. ಇದು ಪೋಣಿಸ್ಕೊಂಡು ನೀವೇನು ಮಾಡಬೇಕು, ಶನಿವಾರ ದಿವಸ ಅಥವಾ ಮಂಗಳವಾರ ದಿವಸ ನೀವೇನು ಮಾಡಬೇಕು, ಅನುಷ್ಠಾನ ಇರತಕ್ಕಂತಹ ಆಂಜನೇಯನ ಸಾಕ್ಷಾತ್ ಸನ್ನಿಧಿ ಇರತಕ್ಕಂತಹ ಜಾಗಕ್ಕೆ ಹೋಗಿ ನೀವು ಮಾಲೆಯಾಗಿ ಹಾಕಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಇದು ಆಂಜನೇಯನಿಗೆ ಯಾಕೆ ಹಾಕಬೇಕು ಅಂತಂದರೆ, ಶನಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಏಕಮೇವ ಒಂದು ಶಕ್ತಿ ಅಂತಂದರೆ ಅದು ಆಂಜನೇಯ ಮಾತ್ರ, ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಆಯಿತಾ, ಅವನ ಹತ್ರ ಹೋಗಿ ನೀವು ಅರಿಕೆ ಮಾಡ್ಕೋಬೇಕು. ನಾನು ಆಗ ಹೇಳಿದೆ, ಶನಿಯಿಂದ ಈ ಕರ್ಮದೋಷಗಳು ಬರ್ತದೆ, ಶನಿ ಸಾಲಶೂಲವನ್ನು ಮಾಡಿ ನಮಗೆ ಪ್ರಾಣವನ್ನು ತೆಗೆಯುವಂಥ ಪರಿಸ್ಥಿತಿ ತರ್ಕೊಡ್ತಾನೆ ಅಂತೇಳಿ. ಇದು ಕರ್ಮ ಫಲಗಳಿಂದ ಆಗಿರ್ತಕ್ಕಂಥದ್ದು. ಹಿಂದೆ ಏನೋ ಮಾಡಿಬಿಟ್ಟು ಸಾಲ ಸೋಲ ಮಾಡಿ ಯಾರಿಗೋ ಮೋಸ ಮಾಡಿ ಬಂದಿರ್ತೀರ, ಆ ಮೋಸ ಮಾಡಿದ್ದಕ್ಕೆ ಈ ವರ್ಷ ಈ ಜನ್ಮದಲ್ಲಿ ನಿಮಗೆ ಅದನ್ನು ತೀರಿಸ್ಕೋಬೇಕಲ್ವಾ, ಅದಕ್ಕೆ ನಿಮ್ಮ ಮೇಲೆ ಸಾಲ ತೋರಿಸ್ತಾನೆ, ಸಾಲ ಹೊರಿಸ್ತಾನೆ. ಯಾವ ದೈವವು ಯಾವ ಗ್ರಹಗಳು ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತ ಬರಲ್ಲ, ಆದರೆ ನೀವು ಮಾಡಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ರೂಪದಲ್ಲಿ, ಸಾಲದ ರೂಪದಲ್ಲಿ ಕೊಡ್ತಾನೆ ಅಷ್ಟೇ. ನೀವು ಸಾಲ ಮಾಡಿಸ್ಬಿಟ್ಟು ಶಿಕ್ಷೆ ಅನುಭವಿಸ್ಬೇಕಂತ ಮಾಡಿರ್ತಾರೆ ಅಷ್ಟೇ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದನ್ನು ಅವನು ನನ್ನ ಶನಿ ಕಾಟ ಬಂದ್ಬಿಡ್ತು, ಅವ್ನು ಶನಿ ಸರಿಯಿಲ್ಲ ಅಂತ ಅನ್ಕೋಬೇಡಿ, ಬೈಕೋಬೇಡಿ ಯಾವತ್ತೂ, ಇನ್ನೂ ಜಾಸ್ತಿ ಆಗೋಗ್ತದೆ. ಅರ್ಥ ಆಯ್ತಾ? ತುಂಬ ಜನ ಮಕರ ರಾಶಿಯವರು, ಕುಂಭರಾಶಿಯವರು, ನೆಕ್ಸ್ಟ್ ಮೀನರಾಶಿಯವರು, ಸಾಡೆಸಸುರು ಆಗ್ತಾ ಇದೆ. ಇವರೆಲ್ಲ ನಿಮಗೆಲ್ಲ ಯಾವ ರೀತಿ ಬರ್ತದೆ ಅಂತಂದರೆ, ಈಗ ಕಾಲಮಾನ ಲೆಕ್ಕಾಚಾರ ಅಂದರೆ ಜನ್ಮ ದೋಷದಲ್ಲಿರ್ತಕ್ಕಂಥ ದೋಷಗಳ ಪ್ರಭಾವ ಬೇರೆ, ಈ ದಶಾಕಾಲದಲ್ಲಿ ಬರ್ತಕ್ಕಂತಹ ಭುಕ್ತಿ ಪ್ರಭಾವಗಳು ಬೇರೆ, ಜೊತೆಗೆ ರಾಶಿಯಲ್ಲಿ ಬರ್ತಕ್ಕಂತಹ ಗೋಚಾರ ಶನಿ ಪ್ರಭಾವಗಳು ಬೇರೆ. ನಾವೆಲ್ಲ ಹ್ಯಾಕ್ ಸಿಕ್ಕಾಕೊಂಡ್ಬಿಡ್ತೀವಿ ಅಂದರೆ ನಮಗೆ ಗೊತ್ತೇ ಆಗಲ್ಲ. ಅರ್ಥ ಆಯ್ತಾ? ಅಂತಹ ಅದ್ಭುತವಾದಂತಹ ಒಂದು ಕಷ್ಟಕೋಟಗಳಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರನೇ ನಾವೇನು ಮಾಡಬೇಕು, ಅವನನ್ನು ಕಂಟ್ರೋಲ್ ಮಾಡಿ ಅವನನ್ನು ಸರಿಪಡಿಸಿ ಅವನಿಂದ ಶಿಕ್ಷೆ ತಪ್ಪಿಸ್ತಕ್ಕಂಥ ಏಕಮೇವ ದೈವ ಶಕ್ತಿ ಅಂತಂದರೆ ಅದು ಸಾಕ್ಷಾತ್ ಆಂಜನೇಯ ಸ್ವಾಮಿ. ನೀವು ಇದಕ್ಕೆ ವಿಳ್ಳೆದೆಲ್ಲ ಹಾರಾಕ್ಬಿಟ್ಟು ಒಂದು ಮಂತ್ರ ಹೇಳ್ಕೋಬೇಕು. ಓಂ ನಮೋ ಭಗವತೆ ಮಹಾಬಲಾಯ ಆಂಜನೇಯ ಸ್ವಾಹ. ನನ್ನ ಸಂಕಷ್ಟಗಳು ಸಾಲದಿಂದ ಉತ್ಪನ್ನವಾಗಿದ್ದಾವೆ, ಈ ಸಾಲ ತೀರಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಮಾಡಿಕೊಡುತ್ತಂತೇಳಿ ಇದನ್ನು 27 ವಾರ ನೆನ್ಪಿಟ್ಕೊಳ್ಳಿ, 27 ವಾರ 27 ವಿಳೆದೆಲೆ ಬೆಣ್ಣೆ ಸವರಿ ಆರ ಹಾಕಿ ಇದೇ ಮಂತ್ರವನ್ನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡ್ರೆ ನಿಮ್ಮ ಸಾಲಗಳೆಲ್ಲ ತೀರಿ, ನೀವು ಉಲ್ಲಾಸ ಉತ್ಸಾಹಮಯವಾದ ಜೀವನವನ್ನು ಹೊಂದಿರಿ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.